स्वीटी स्वीटी केळु स्वीटी निंतको इदेना दोड्डोर जोते मातडो विधान निम्मप्प तुषार विचारक्के दुःखदल्लिद्दारे अदर मेले नीन हीग मातड़िद्रे अवरिगे नोवागल्वा मगळे नोडु अवरिगे निन्न बग्गे चिंते इदे अदक्के अवरु निनगे तिळि हेळिद्रु नीन माडिद तप्पु अंत नानु हेळ्तिल्ल आदरे नीन मातड़िद रीति इदेयल्ल अदु मात्र सरियिल्ल हा नीन मातड़बेका मातड़ु आदरे प्रीतियिंद ಗೌರವದಿಂದ ಒಬ್ಳು ಮಗಳು ತರ ಮಾತಾಡು ನಿನಗೆ ಅರ್ಥ ಆಗ್ತಿದೆಯಲ್ವಾ ನಾನು ಏನು ಹೇಳ್ ಪ್ಲೀಸ್ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ ಏನಂದ್ರೆ ನೀವು ನನ್ನ ಫ್ರೆಂಡ್ ಆಗೋ ಆಸೆ ಅಂತಾನ ಯು ಕಾಂಟ್ ನೀ ಪಪ್ಪಂಗ್ ವೈಫ್ ಆಗಬಹುದು ಅಜ್ಜಿಗೆ ಸೊಸೆ ಆಗಬಹುದು ಆದ್ರೆ ಮಕ್ಕಳಿಗೆ ಯಾವತ್ತು ಫ್ರೆಂಡ್ ಆಗಕ ಆಗಲ್ಲ ಏನು ಹೇಳ್ತಿದೀಯ ನೀ ಯಾಕಂದ್ರೆ ಫ್ರೆಂಡ್ಸ್ ಒಬ್ರು ಸೀಕ್ರೆಟ್ಸ್ ನ ಇನ್ನೊಬ್ರಿಗೆ ಹೇಳಲ್ಲ ನೀವು ಎಲ್ಲಾ ವಿಷಯನ ಅಪ್ಪಂಗ್ ಹೇಳಿಬಿಡ್ತೀರ ಅದಕ್ಕೆ ಅವರು ಹೇಳಿದೋ ಅವರ ಹತ್ರ ನನ್ನ ಸ್ಕೂಲಿನ ಎಲ್ಲಾ ರಿಪೋರ್ಟ್ಸ್ ಇರುತ್ತೆ ಅಂತ ಅಯ್ಯೋ ಅದು ನಿನ್ನ ಮಾರ್ಕ್ಸ್ ನಿನ್ನ ರಿಪೋರ್ಟ್ ಇದನ್ನೆಲ್ಲ ಹೇಳ್ತಿರಲ್ಲ ಅದಕ್ಕೆ ಯಾಕೆ ಪ್ರತಿ ಸಣ್ಣ ಪುಟ್ಟ ವಿಷಯನ ಅಪ್ಪಂಗೆ ಯಾಕೆ ಹೇಳ್ತಿರಾ ಐ ಆಮ್ ಶೂರ್ ಹಾಗಾದ್ರೆ ನೀವು ಅಪ್ಪಂಗೆ ಆ ಸಿಗರೆಟ್ ವಿಷಯನ ಹೇಳಿರ್ತಿರಾ ಇಲ್ಲ ನಾನು ಅವರಿಗೆ ಹೇಳಿಲ್ಲ ಮಗಳೇ ಹೇಳಿಲ್ಲ ಅಂದ್ರೆ ಹೇಳ್ತಿರಾ ಅಲ್ವಾ ಯಾಕಂದ್ರೆ ನನ್ನ ಆಸೆ ನನ್ನ ಫೀಲಿಂಗ್ಸ್ ನ ಕಟ್ಕೊಂಡು ನಿಮಗೆ ಏನು ಆಗಬೇಕಾಗಿಲ್ಲ ಅಲ್ವಾ ಅದಕ್ಕೆ ನೀವು ಅಜ್ಜಿ ಕಡೆ ಇದ್ದಿದ್ದು ನನಗೆ ಸಾರಿ ಹೇಳಕ್ಕೆ ಹೇಳಿದ್ರಿ ತಪ್ಪು ಅವರದಾಗಿದ್ರು ಸಮಟೈಮ್ಸ್ ನೀವು ನನ್ನ ಪ್ರೀತಿಸೋದೇ ಇಲ್ಲ ಅನ್ಸುತ್ತೆ ಬರಿ ನೀವು ಗಂಡ ಮಕ್ಕಳನ್ನ ಪ್ರೀತಿಸ್ತೀರಾ ಹುಚ್ಚು ಹಿಡಿದಿದ್ಯಾ ನಿನಗೆ ಈ ರೀತಿ ಯೋಚನೆ ಆದ್ರೂ ಹೇಗೆ ಯಾಕಂದ್ರೆ ಅದೇ ನಿಜ ಮಮ್ಮಿ ನಿಮಗೆ ತುಷಾರ್ ಅಣ್ಣನ ಚಿಂತೆ ಇದೆ ಸಮರ್ಥ್ ಬಗ್ಗೆ ಚಿಂತೆ ಇದೆ ಆದ್ರೆ ನನ್ನ ಬಗ್ಗೆ ಇಲ್ಲ ಅದಕ್ಕೆ ನಾನು ಬೇಡ ಅಂತ ಹೇಳಿದ ಮೇಲೂ ಫನ್ ಫೇರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಸ್ಕೂಲ್ ಅಲ್ಲಿ ಕೆಲಸಕ್ಕೆ ಸೇರಿದ್ರಿ ನಿಮ್ಮಿಂದ ನನ್ನ ಫ್ರೆಂಡ್ಸ್ ನನ್ನ ಟ್ರೋಲ್ ಮಾಡಿದ್ರು ಆದ್ರೂ ನಿಮಗೆ ಏನು ಅನ್ಸಲೇ ಇಲ್ಲ ನಿಮ್ಮ ಮಗಳ ಖುಷಿಗಿಂತ ಜಾಸ್ತಿ ನಿಮಗೆ ನಿಮ್ಮ ಕೆಲಸನೇ ಮುಖ್ಯ ಅಲ್ವಾ ತುಷಾರ್ ಅಣ್ಣನಿಗೋಸ್ಕರ ಪಪ್ಪ ಬೇಡ ಅಂತ ಹೇಳಿದ ಮೇಲೂ ನೀವು ಖುಷಿ ಅವರ ಮನೆಗೆ ಹೋದ್ರಿ ಆದ್ರೆ ನನಗೋಸ್ಕರ ಪಪ್ಪನ ಮುಂದೆ ನೀವು ಯಾವತ್ತೂ ನಿಂತ್ಕೊಳ್ಳಲಿಲ್ಲ ಅಣ್ಣನ ಗರ್ಲ್ ಫ್ರೆಂಡ್ ಈ ಮನೆಗೆ ಬಂದ್ರೆ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ನನ್ನ ಫ್ರೆಂಡ್ ಬಂದ ತಕ್ಷಣ ಎಲ್ಲರೂ ನನಗೆ ಅಂತಿದ್ದೀರಾ ಮತ್ತೆ ಇವಾಗ ಬಂದು ನನಗೆ ಲೆಕ್ಚರ್ ಕೊಡ್ತಿದ್ದೀರಾ ಮಮ್ಮಿ ವಾವ್ ನೀವು ಗ್ರೇಟ್ ಬಿಡಿ ವಿಂಟರ್ ಹೇಳ್ತಾನಲ್ಲ ಅವನಮ್ಮ ಬೆಸ್ಟ್ ಅಂತ ನಿಜವಾಗ್ಲೂ ಅವನಮ್ಮ ಬೆಸ್ಟ್ ಬಟ್ ಯು ನೋ ವಾಟ್ ಮಮ್ಮಿ ನೀವು ಬರೀ ತುಷಾರ್ ಅಣ್ಣ ಮತ್ತೆ ಸಮರ್ಥಿಗೆ ಮಾತ್ರ ಮಮ್ಮಿ ಆದ್ರಿ ನನಗೆ ಒಳ್ಳೆ ಅಮ್ಮ ಯಾವತ್ತೂ ಆಗ್ಲಿಲ್ಲ ಅಂಡ್ ದಟ್ಸ್ ವೈ ಐ ಹೇಟ್ ಯು ಮಮ್ಮಿ ನೀನ್ ಹೊಟ್ಟೆಯಲ್ಲಿದ್ದಾಗ ಯಾರಾದ್ರೂ ಕೆಟ್ಟ ಮಾತಾಡಿದ್ರೆ ನಾನು ಕಿವಿ ಮುಚ್ಕೋತಾ ಇದ್ದೆ ನಿನ್ ಕಿವಿಗೆ ಯಾವ ಕೆಟ್ಟ ಮಾತು ಬೀಳ್ಬಾರ್ದು ಅಂತ ಆದ್ರೆ ಇವತ್ತು ನಿಮ್ಮಮ್ಮನ್ಗೆ ಹೇಗೆ ಹೀಗೆ ಹೇಳ್ಬಿಟ್ಟೆ ಐ ಹೇಟ್ ಯು ಒಳ್ಳೇದಾಯ್ತು ನೀನ್ ಪಾವನಿನ ತರಾಟೆಗೆ ತಗೊಂಡಿದ್ದು ಇಲ್ಲ ಅಂದ್ರೆ ಇಂಥ ಸಣ್ಣ ಸಣ್ಣ ತಪ್ಪುಗಳು ಯಾವಾಗ ಎಲ್ಲಾನು ನಿರ್ನಾಮ ಮಾಡ್ಬಿಡುತ್ತಂತ ಗೊತ್ತೇ ಆಗೋದಿಲ್ಲ ನೀವು ಖಂಡಿತವಾಗ್ಲೂ ನಿಜ ಹೇಳಿದ್ರಿ ಅತ್ತೆ ಇಂಥ ಚಿಕ್ಕ ಚಿಕ್ಕ ತಪ್ಪುಗಳು ಯಾವಾಗ ಎಲ್ಲವನ್ನ ಸರ್ವನಾಶ ಮಾಡುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಸಂಜಯ್ ಕುಮಾರ್ ನಾವೇ ಮೀನಿನ ಬಿಡಕ್ ಬರ್ತಿದ್ವಿ ನೀವ್ ಯಾಕೆ ಬರಕ್ ಹೋದ್ರಿ ಅನ್ಸುತ್ತೆ ನಾನು ಸಡನ್ ಆಗಿ ಬಂದಿದ್ದಕ್ಕೆ ಟೆನ್ಷನ್ ಆಗ್ಬಿಟ್ಟಿದೆ ಇಲ್ಲ ಇಲ್ಲ ನನ್ ಮಾತಿನ ಅರ್ಥ ಅದಾಗಿರ್ಲಿಲ್ಲ ನೀವ್ ಯಾಕೆ ತೊಂದ್ರೆ ತಗೊಂಡ್ರಿ ಅಂತ ಆಲ್ರೆಡಿ ತೊಂದ್ರೆ ಆಗೋಗ್ಬಿಟ್ಟಿದೆ ಅತ್ತೆ ಅದು ಟ್ರಾಫಿಕ್ ತುಂಬಾ ಇತ್ತಲ್ಲ ಅರೆ ಸಂಜು ಅಣ್ಣ ಹರೇ ಕೃಷ್ಣ ಹರೇ ಕೃಷ್ಣ ಅಕ್ಕ ನೀವು ಬರ್ತಿದ್ದೀರಾ ಅಂತ ನನಗೆ ಫೋನಲ್ಲಿ ಹೇಳಲೇ ಇಲ್ಲ
ಎಲ್ಲ ಸರಿಯಾಗಿದೆಯಲ್ಲ? ವಿಷಯ ಇಂಪಾರ್ಟೆಂಟ್ ಇರೋದಕ್ಕೆ ಸಡನ್ ಆಗಿ ಬರಬೇಕಾಯ್ತು. ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ. ಅಲ್ಲ, ಸಂಜಯ್ ಕುಮಾರ್ ವಿಷಯ ಏನು ಅದನ್ನಾದ್ರೂ ಹೇಳಿ. ಇದು ಕೃಷ್ಣ ಡೈರಿಯ ಮೋಸ್ಟ್ ಫೇಮಸ್ ಐಸ್ ಕ್ರೀಮ್. ಒಂದ್ ವೇಳೆ ಲೇಟ್ ಆಗಿ ಬಂದ್ರೆ ಕರ್ಗೋಗುತ್ತಲ್ಲ. ಓಹೋ, ಸರಿ ಸರಿ ಸರಿ, ಕರ್ಗೋಗ್ತಿತ್ತು. ನಾನು ಹೆದ್ರು ಬಿಟ್ಟಿದ್ದೆ, ನನಗೆ ಗೊತ್ತಾಗ್ಲಿಲ್ಲ ಏನ್ ಆಗೋಯ್ತು ಅಂತ. ಆಗೋದಾಗೋಗಿದೆ. ವನರಾಜ್ ಬಾವೆ ಇವತ್ತು ಸಿಗಾಕೊಂಡಿದ್ದಾರೆ. ಅಂದ್ರೆ ಮನೇಲಿ ಸಿಕ್ಕಿದ್ದಾರೆ. ಯಾಕೆಂದ್ರೆ ಇವ್ರು ಯಾವಾಗ್ಲೂ ಆಫೀಸಿಂದ ಲೇಟಾಗೆ ಬರ್ತಾರಲ್ಲ. ಓ ಸರಿ ಸರಿ ಸರಿ, ಅದಕ್ಕೆ. ಸಂಜು ಅಣ್ಣ, ನೀವಿದ್ದೀರಲ್ಲ, ಸರಿ ನೀವು ಕೂತ್ಕೊಳ್ಳಿ, ನಾನು ನಿಮ್ಗೋಸ್ಕರ ಏನಾದ್ರೂ ತಿಂಡಿ ತರ್ತೀನಿ, ಹಾಗೆ ಟೀ ತಗೊಂಬರ್ತೀನಿ, ಮತ್ತಿದ್ದನ್ನ ಫ್ರಿಡ್ಜಲ್ಲಿ ಇಡ್ತೀನಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ ನೀವು. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಮತ್ತೆ ಅದು ಅನುಪಮ ತಿಂಡಿ ರೆಡಿ ಮಾಡೋವರೆಗೂ ಸಂಜಯ್ ಭಾವ ಮತ್ತೆ ನಾನು ಸ್ವಲ್ಪ ಮಾತಾಡ್ತಿರ್ತೀವಿ. ಬನ್ನಿ ಬಾಬಾ, ಹೋಗೋಣ. ಹೋಗಿ ಬನ್ನಿ. ಕೆಲವೊಮ್ಮೆ ಕಣ್ಣಿಂದ ನೋಡಿರೋದೆಲ್ಲ ನಿಜ ಆಗಿರೋದಿಲ್ಲ ಭವ. ಕಾವ್ಯ ತುಂಬಾ ಬೇಜಾರಲ್ಲಿದ್ಲು, ಟೆನ್ಷನಲ್ಲಿದ್ಲು, ನನ್ ಜೊತೆ ಅವಳು ಕಷ್ಟ ಹಂಚ್ಕೋತಿದ್ಲು. ಅವಳಿಗೆ ಸಮಾಧಾನ ಮಾಡ್ತಾ ಮಾಡ್ತಾ ಬಹುಶಃ ನಾನು ಓವರ್ ರಿಯಾಕ್ಟ್ ಮಾಡಿಬಿಟ್ಟೆ, ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಆದ್ರೆ ನಿಜ ಏನಂದ್ರೆ ಅವಳನ್ನ ತುಂಬಾ ಒಳ್ಳೆ ಫ್ರೆಂಡ್ ಅಷ್ಟೇ. ಯಾವನವನು ಯಾವಾಗ ನೋಡಿದ್ರು ಬೀಳ್ತಾನೆ ಇರ್ತೀಯ, ತುಂಬಾ ಬಿದ್ದ ಹೋಗಿ. ಯಾವಾಗ ನೋಡಿದ್ರು ಡಿಕ್ಕಿ ಹೊಡಿತಾನೆ ಇರ್ತೀಯ, ಹುಡುಗಿನ ಅಥವಾ ಗುಳಿನ? ಡಿಕ್ಕಿ ಹೊಡೆದಿದ್ದು ಸೂಟ್ ಕೇಸ್ಗೆ, ಆದ್ರೆ ಹೇಗ್ ರಿಯಾಕ್ಟ್ ಮಾಡ್ತಿದ್ಯಾ ಅಂದ್ರೆ ಟ್ರಕ್ ಡಿಕ್ಕಿ. ನೀನ್ ಬೇಕಾದ್ರೆ ಟ್ರಕ್ ನೇ ತಂದು ಗುದ್ದು ಬಿಡ್ತೀಯ ನನಗೆ. ಭಗವಂತ ಇಷ್ಟು ಒಳ್ಳೆ ಎರಡು ದೊಡ್ಡ ದೊಡ್ಡ ಕಣ್ಣು ಕೊಟ್ಟಿದ್ದಾನೆ, ಕಾಣಿಸೋದಿಲ್ವಾ ನಿನಗೆ? ಇನ್ಡೈರೆಕ್ಟ್ಲಿ ನನ್ನ ಕಣ್ಣನ್ನ ಹೊಗಳ್ತಾ ಇದ್ಯಾ? ಏನಾಯ್ತು ಮುಂದಿನ ಡೈಲಾಗ್ಸ್ ಮರ್ತು ಹೋಯ್ತಾ? ಆಮೇಲೆ ಮೆಸೇಜ್ ಮಾಡಿ ಹೇಳ್ತೀಯಾ, ನಂಬರ್ ಕೊಡ್ಲಾ? ಯು ಆರ್ ವೆರಿ ಬ್ಯೂಟಿಫುಲ್, ವೆರಿ ಸ್ಮಾರ್ಟ್ ಅಲ್ವಾ? ಇಲ್ಲ ಇಲ್ಲ, ಖಂಡಿತ ಇಲ್ಲ ಇಲ್ಲ. ಬೈ ದ ವೇ, ನಿಂಗೆ ಏಟ್ ಆಗಿಲ್ಲ ಅಲ್ವಾ? ನೋ, ಐ ಆಮ್ ಫೈನ್. ನಿನ್ನಲ್ಲ, ನಿನ್ ಬ್ಯಾಗ್ ನ ಕೇಳ್ತಿದ್ದೆ. ಓ ಹಲೋ, ಇನ್ನೇನ್ ಆಟಿಟ್ಯೂಡ್ ಇದೆಯಲ್ಲ, ಇದನ್ನ ಬೇರೆ ಎಲ್ಲಾದರೂ ತೋರಿಸು. ನಮ್ಮ ಏರಿಯಾದಲ್ಲಿ ಇದೆಲ್ಲ ನಡೆಯಲ್ಲ. ನಾನು ನಿಮ್ಮ ಏರಿಯಾಗೆ ಬಂದು ತಪ್ಪು ಮಾಡಿಬಿಟ್ಟೆ ಅನ್ಸುತ್ತೆ. ಯು ಆರ್ ರೈಟ್. ಈಗ ನಿನ್ ತಪ್ಪಂತಿದ್ಕೋ, ಈ ಬ್ಯಾಗ್ ಎತ್ಕೋ, ಇಲ್ಲಿಂದ ಹೋಗ್ತಾ ಇರು. ನನ್ನ ಫ್ರೆಂಡ್ ಒಬ್ರು ಒಂದ್ ಮನೆನ ಸಜೆಸ್ಟ್ ಮಾಡಿದ್ದಾರೆ. ಓ ನೋ 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 ನೋ. ಆದ್ರೆ ನಾನು ಅಲ್ಲಿ ಹೋಗಲ್ಲ. ಆಸ್ ಐ ಸೆಡ್, ನಿನ್ ಖುಷಿಯಾಗಿರೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ. ವಾಟೆವರ್. ಅಲ್ಲ, ನೀನ್ ಈ ಶಿಫ್ಟಿಂಗ್ ನ ಸೈಕಲ್ ಅಲ್ಲಿ ಯಾಕೆ ಮಾಡ್ತಿದ್ಯಾ? ಕಂಜೂಸ ಅಥವಾ ದುಡ್ಡಿಲ್ವಾ? ಒಂದ್ ಚಿಕ್ಕ ಸೂಟ್ ಕೇಸ್ಗೆ ದೊಡ್ಡ ಟ್ರಕ್ ತರ್ಸಕ್ಕಾಗಲ್ವಲ್ಲ? ವಾಟ್, ಒಂದ್ ಸೂಟ್ ಕೇಸ್? ನನಗೆ ಯಾಕೋ ಮೂರ್ ಸಲ ಹಾರ್ಟ್ ಅಟ್ಯಾಕ್ ಒಟ್ಟಿಗೆ ಬರುತ್ತೆ ಅನ್ಸುತ್ತೆ. ನಿನ್ ಪಕ್ಕ ಹುಡುಗಿನ ತಾನೆ ಈ ಲಿಪ್ಸ್ಟಿಕ್, ನಿನ್ ಈ ಕೂದ್ಲು, ಈ ಬಟ್ಟೆ? ವಾಟ್ ಅಂದ್ರೆ, ಈ ಹುಡುಗಿರ್ ಸ್ನಾನಕ್ ಹೋಗುವಾಗ್ಲೂ ಮೂರ್ ಸೂಟ್ ಕೇಸ್ ಹುಡುಗೆ ತಗೊಂಡು ಹೋಗ್ತಾರೆ, ನೀನ್ ಒಂದನ್ ತಂದಿದ್ಯಲ್ಲ. ಯಾಕೆ, ನಿಂಗ್ ಬೇರೆ ಹುಡುಗಿರ್ ತರ ಎಕ್ಸ್ಟ್ರಾ ಬ್ಯಾಗೇಜ್ ಕ್ಯಾರಿ ಮಾಡೋ ಹವ್ಯಾಸ ಇಲ್ವಾ? ನೋ, ಫಿಸಿಕಲ್ ಇರ್ಲಿ ಎಮೋಷನಲ್ ಇರ್ಲಿ, ನಾನು ಯಾವ ಎಕ್ಸ್ಟ್ರಾ ಬ್ಯಾಗೇಜ್ ನು ಕ್ಯಾರಿ ಮಾಡಲ್ಲ. ಬೈ ದ ವೇ, ನಿನಗೆ ಯಾವುದೇ ತರದ ಸಹಾಯ ಬೇಕಾಗಿದ್ರು ನನ್ನ ಮಾತ್ರ ಕೇಳ್ಬೇಡ. ನನ್ನ ಹತ್ರ ಬೇಡದಿರೋ ಕೆಲಸಗಳಿಗೆ ಟೈಮ್ ಇಲ್ಲ. ಕುಡಿ ನೋಟದ ಕಿಡಿಸೋ ಕಿಸಿ ಸುಡಬೇಡವೇ ನನ್ನ ಈ ಥರ
ಸುಕರುಣೆ ತೋರಿಸು ಬಡಪಾಯಿ.